ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ 6 ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ನಗರದ ಟೌನ್ ಹಾಲ್ ಮುಂಭಾಗ ಕಾವೇರಿ ನೀರಿಗಾಗಿ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸಲಾಯಿತು ಮಂಡ್ಯ ಮತ್ತು ಚಾಮರಾಜನಗರಗಳಲ್ಲಿ ನಿರಂತರವಾಗಿ ಕಾವೇರಿ ಚಳವಳಿಗಳು ನಡೆಯುತ್ತಿದ್ದು ಮೈಸೂರಿನಲ್ಲಿ ಅನಿವಾರ್ಯ ಕಾರಣದಿಂದ ಚಳವಳಿಯನ್ನು ಸ್ಥಗಿತಗೊಳಿಸಲಾಗಿತ್ತು ಇಂದು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರರವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮೈಸೂರು ಕಾವೇರಿ ಕ್ರಿಯಾ ಸಮಿತಿ ಅಧ್ಯಕ್ಷರಾದ ಎಸ್ ಜಯಪ್ರಕಾಶ್ ಜೆಪಿ ಕಾವೇರಿ ಕ್ರಿಯಾ ಸಮಿತಿ ಪ್ರಧಾನ ಸಂಚಾಲಕರಾದ ಮೂಗೂರು ನಂಜುಂಡಸ್ವಾಮಿ ಉಪಾಧ್ಯಕ್ಷರಾದ ಎಂಜೆ ಸುರೇಶ್ ಗೌಡರವರು ಸೇರಿದಂತೆ ಮತ್ತಿತರರು ಧರಣಿಯಲ್ಲಿ ಪಾಲ್ಗೊಂಡಿದ್ದರು ಕಾವೇರಿ ನೀರು ವಿಚಾರದಲ್ಲಿ ಕರ್ನಾಟಕಕ್ಕೆ ಕಾವೇರಿ ನ್ಯಾಯಮಂಡಳಿ ಪದೇ 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 ಘನಘೋರ ತೀರ್ಪನ್ನು ನೀಡುತ್ತಾ ಬಂದಿದೆ ಅದರ ವಿರುದ್ಧವಾಗಿ ನಾವು ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಹೋರಾಟಗಳನ್ನು ನಾವು ನಡೆಸ್ತಾ ಇದ್ವಿ ನಮ್ಮ ನಾಡ ದೇವತೆ ಹಬ್ಬ ಚಾಮುಂಡೇಶ್ವರಿ ಹಬ್ಬ ಏನು ವಿಶ್ವವಿಖ್ಯಾತ ದಸರಾ ಇತ್ತು ಆ ಒಂದು ದಸರಾ ಚೆನ್ನಾಗಿ ನಡೆಯಬೇಕು ಅನ್ನುವಂತ ಒಂದು ಏಕೈಕ ಉದ್ದೇಶದಿಂದ ನಾವು ಇಲ್ಲಿ ನಡೆಸಿದಂತ ಧರಣಿಯನ್ನು ನಾವು ತಾತ್ಕಾಲಿಕವಾಗಿ ನಾವು ನಿಲ್ಲಿಸಿದ್ವಿ ಅವತ್ತು ನಾವು ಪ್ರಾರಂಭ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ರಾಜ್ಯದ ಮುತ್ಸದಿ ರಾಜಕಾರಣಿ ಹಾಗೂ ಸಂಸತ್ ಸದಸ್ಯರಾದಂತ ಶ್ರೀನಿವಾಸ್ ಪ್ರಸಾದ್ ರವರು ಬಂದು ಚಾಲನೆಯನ್ನು ನೀಡಿದ್ರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ರೈತ ಸಂಘದ ಅಧ್ಯಕ್ಷರಾದಂತ ಬಡಗಲಪುರ ನಾಗೇಂದ್ರ ಅವರು ಬಂದು ಈ ಒಂದು ಶಾಂತಿಯುತ ಧರಣಿಗೆ ಚಾಲನೆಯನ್ನು ನೀಡಿದ್ದಾರೆ ಅವರು ಹೇಳುವ ಪ್ರಕಾರ ಕಾವೇರಿ ನ್ಯಾಯಮಂಡಳಿನ ಹೊರತುಪಡಿಸಿ ಎರಡು ರಾಜ್ಯಗಳ ರೈತ ಮುಖಂಡರು ಮತ್ತೆ ಮಾತುಕತೆಯನ್ನು ಪ್ರಾರಂಭಿಸಬೇಕು ಅಂತ ನಾವು ರೈತ ಮುಖಂಡರಲ್ಲಿ ಕೂಡ ಮನವಿ ಮಾಡಿದೀವಿ ಅದೇ ರೀತಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಉದಾಸೀನತೆಯಿಂದ ನಡೆಕೊಳ್ಳತಾ ಇದೆ ಕಾವೇರಿ ನೀರು ವಿಚಾರದಲ್ಲಿ ಅದು ತಪ್ಪು ಖಂಡನೀಯ ಅಂತ ಹೇಳಿ ನಾವು ಈಗಾಗಲೇ ಖಂಡಿಸಿದೀವಿ ಈಗೇನು ಹರಿದೋಗ್ತಾ ಇದೆ ನೀರು ಕೊನೆ ತೀರ್ಪು ಏನು ಕೊಟ್ಟಿದ್ದಾರೆ 2700 ಕ್ಯೂಸೆಕ್ಸ್ ನೀರನ್ನು ಬಿಡಕ್ಕೆ ಆದೇಶ ನೀಡಿದ್ದಾರೆ ಅದರ ಪ್ರಕಾರ ನೀರು ಹರಿದೋಗ್ತಾ ಇದೆ ಮೈಸೂರಿಂದ ಬೆಂಗಳೂರು ಕುಡಿಯುವ ನೀರಿಗೆ ಬಹಳ ದೊಡ್ಡ ಸಮಸ್ಯೆ ಖಂಡಿತವಾಗಿ ಈ ಬಾರಿ ಆಗುತ್ತೆ ಆ ದೃಷ್ಟಿಯಿಂದ ಈ ಕೂಡಲೇ ಹರಿತಾ ಇರೋ ನೀರು ನಿಲ್ಲಿಸಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅವರ ಸರ್ಕಾರದ ಎಲ್ಲ ಪ್ರತಿನಿಧಿಗಳು ವಿರೋಧ ಪಕ್ಷದ ನಾಯಕರನ್ನ ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈ ಒಂದು ಹರಿತಾ ಇರೋ ನೀರನ್ನ ತಕ್ಷಣಕ್ಕೆ ನಿಲ್ಲಿಸಕ್ಕೆ ಒಂದು ವ್ಯವಸ್ಥೆ ಆಗಬೇಕು ಮತ್ತು ಶಾಶ್ವತವಾಗಿ ಪರಿಹಾರ ಆಗಬೇಕು ಈ ಸಮಸ್ಯೆಗೆ ಅಂದ್ರೆ ಒಂದು ಏನು ಒಂದು ನ್ಯಾಯಾಂಗದ ಮೂಲಕ ನಾವು ಹೋರಾಟವನ್ನು ನಡೆಸಬೇಕು ಆ ಒಂದು ಹೋರಾಟಕ್ಕೆ ಒಬ್ಬರು ಸಚಿವರನ್ನ ರಾಜ್ಯ ಸರ್ಕಾರ ನೇಮಿಸಬೇಕು ಕಾವೇರಿ ನೀರಿಗೋಸ್ಕರನೇ ಒಬ್ಬ ಸಚಿವರು ನೇಮಿಸಿ ಏನು 1974 ರದ್ದಾಗಬೇಕಾಗಿತ್ತಂತೆ ತಮಿಳುನಾಡು ಮತ್ತು ಕರ್ನಾಟಕದ ಮಧ್ಯೆ ನೀರು ಹಂಚಿಕೆ ವಿಚಾರದಲ್ಲಿ ಆಗಿದ್ದಂತ ಒಪ್ಪಂದ 1977 ಮುಗಿದೋಗಿದೆ ಆದ್ರೆ ರಾಜಕೀಯ ಇಚ್ಛಾಶಕ್ತಿಯಿಂದ ಅದು ಹಂಗೆ ಮುಂದುವರ್ಕೊಂಡು ಬಂದಿದೆ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಅದು ನಮ್ಮ ರಾಜ್ಯದ ರೈತ ಸಂಘದ ಅಧ್ಯಕ್ಷರು ಕೂಡ ಹೇಳಿದ್ರು ನಮ್ಮ ಕರ್ನಾಟಕ ರಾಜ್ಯದ ಅತಿ ಹೆಚ್ಚು ಶಾಸಕರಿಗೆ ರಾಜಕಾರಣಿಗಳಿಗೆ ಕಾವೇರಿ ಬಗ್ಗೆ ಗೊತ್ತೇ ಇಲ್ಲ ಅವರಿಗೆ ವಿಷಯನ ತಿಳ್ಕೊಂಡಿಲ್ಲ ಅವರು ಹಾಗಾಗಿ ಅವ್ರು ಏನು ಹೋರಾಟ ಮಾಡ್ತಾರೆ ಏನು ಹೋರಾಟ ಮಾಡೋಕ್ಕಾಗತ್ತೆ ಅವ್ರ ಕೈಲಿ ಅಂತ ಪ್ರಶ್ನೆ ಮಾಡಿದ್ದಾರೆ ಇವತ್ತು ಈಗ ಮಂಡ್ಯ ಭಾಗ ಚಾಮರಾಜನಗರ ಭಾಗ ಎಲ್ಲ ತುಂಬಾ ಪ್ರತಿನಿತ್ಯ ನಡೀತಿತ್ತು ಹೋರಾಟಗಳು ಆದರೂ ಸರ್ಕಾರ ಯಾವುದೇ ರೀತಿ ಕ್ರಮಗಳು ಚಳಿಗಾಲದ ಅಧಿವೇಶನ ಅಂದ್ಬಿಟ್ಟು ಎಲ್ಲ ಸರ್ಜಕರು ಅಲ್ಲಿ ಇದ್ದಾರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಹೋರಾಟಗಾರರು ಕನ್ನಡದ ಗಂಡರು ಗಂಡುಗಳು ಅವರು ಹೋರಾಟ ಮಾಡೇ ಮಾಡ್ತಾರೆ ಯಾವುದೇ ಸರ್ಕಾರ ಇರಲಿ ಸರ್ಕಾರ ಕೆಲಸ ಮಾಡುತ್ತೋ ಬಿಡುತ್ತೋ ಅದು ಎರಡನೇ ವಿಚಾರ ಜನ ತೀರ್ಮಾನ ಮಾಡ್ತಾರೆ ಯಾವ ರಾಜ್ಯ ಸರ್ಕಾರ ಜನರು ಪರವಾಗಿ ಈ ನಾಡಿನ ನೆಲ ಜಲ ಮತ್ತು ಭಾಷೆನ ಉಳಿಸ್ಕೊಳ್ಳದೇ ಇದ್ರೆ ವಿಫಲರಾದ್ರೆ ಅವ್ರಿಗೇನ್ ಪಾಠ ಕಲಿಸ್ತಾರೆ ಜನರು ಕಲಿಸ್ತಾರೆ ಆದ್ರೆ ಯಾರು ಹೋರಾಟಗಾರರಿದ್ದಾರೆ ಈ ರಾಜ್ಯದಲ್ಲಿ ಅವರು ಹೋರಾಟ ಮಾಡ್ತಾನೆ ಇರ್ತಾರೆ ಮುಂದುವರಿಸ್ತಾರೆ ನ್ಯಾಯ ಸಿಗೋರು ಕೂಡ ಹೋರಾಟ ಮಾಡ್ತಾ ಇರ್ತಾರೆ ನಾವು ಅಷ್ಟೇ ಕಾವೇರಿ ಕ್ರಿಯಾ ಸಮಿತಿ ನ್ಯಾಯ ಸಿಗೋರಿಗೂ ಸಂಪೂರ್ಣ ನ್ಯಾಯ ಸಿಗೋರಿಗೂ ಕೂಡ ನಾವು ಹೋರಾಟ ನಡೆಸ್ತಾ ಇರ್ತೀವಿ ಜನರು ಕೂಡ ಅದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಈಗ ನಾಳೆ 24ನೇ ವಾರ್ಡ್ ಅವರು ಆ ನಾಗರಿಕರು ನಿವಾಸಿಗಳು ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅದೇ ರೀತಿ ಪ್ರತಿದಿನ ಒಬ್ಬೊಬ್ರು ಒಂದೊಂದು ಬಡಾವಣೆಯ ಒಬ್ಬೊಬ್ರು ನಾಗರಿಕರು ನಿವಾಸಿಗಳು
ಬಂದು ಈ ಕಾವೇರಿ ಕ್ರಿಯಾ ಸಮಿತಿಯ ಹೋರಾಟದಲ್ಲಿ ಪಾಲ್ಗೊಳ್ತಾರೆ ಅನ್ನುವಂತ ಒಂದು ವಿಚಾರ ತಮ್ಮ ತಿಳಿಸ್ತಾ, ಆದಷ್ಟು ಬೇಗ ಕರ್ನಾಟಕ ರಾಜ್ಯ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಅವರು ಹರಿತಾರೆ ನೀರು ನಿಲ್ಸಕ್ಕೆ ಅದು ಏನ್ ಬೇಕೋ ಅವರ ಒಂದು ಶಕ್ತಿನಲ್ಲಿ, ರಾಜಕೀಯ ಇಚ್ಛಾಶಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂತ ಕಾವೇರಿ ಕ್ರಿಯಾ ಸಮಿತಿಯ ಸಮಿತಿಯ ಪರವಾಗಿ ನಾನು ಕರ್ನಾಟಕ ರಾಜ್ಯವನ್ನ, ರಾಜ್ಯ ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ದೀನಿ. ತಪ್ಪಿದ್ರೆ ಮುಂದಿನ ದಿವಸಗಳಲ್ಲಿ ಕುಡಿಯುವ ನೀರಿಗೆ ಅಭಾವ ಆಗೇ ಆಗುತ್ತೆ, ಅದು ಪರಿಣಾಮ ನಿಮಗೆ ವಿರುದ್ಧವಾಗಿ ಜನ ತೀರ್ಪು ನೀಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ವಾರ್ತೆಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ, 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 ನಿಮ್ಮ ಮನದಾಳದ ಗರಿ.